ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಪ್ಲಾಸ್ಟರ್ ಗಣಪತಿ ನಿಷೇಧ ಹೇರಿದ್ದು ಎಲ್ಲ ಜನರಿಗೆ ಪರಿಸರ ಸ್ನೇಹಿ ಗಣಪತಿ ನಿರ್ಮಿಸಲು ಜಾಗೃತಿ ಮೂಡಿಸುತ್ತಿದೆ. ಅದನ್ನರಿತು ಹಾಗೂ ಹವ್ಯಾಸದಿಂದ ಪರಿಸರ ಸ್ನೇಹಿ ಗಣಪತಿ ಮೂರ್ತಿ ತಯಾರಿಸುತ್ತಿರುವ ರಾಯಬಾಗ್ ತಾಲೂಕಿನ ಸಿದ್ದಾಪುರ ಗ್ರಾಮದ ಮರಡಿ ತೋಟದ ಲಕ್ಕಪ್ಪ ಅಕ್ಕೆನವರ್ ಎಂಬ ಯುವಕ ಮೂರ್ತಿ ತಯಾರು ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ತರುವಷ್ಟು ಹಣ ಈತನ ಬಳಿ ಇಲ್ಲ. ಕಡು ಬಡತನದಲ್ಲಿ ಹುಟ್ಟಿ ಮನೆಯವರ ವಿರೋಧದ ನಡುವೆಯೂ ನೈಸರ್ಗಿಕ ಗಣಪತಿ ತಯಾರು ಮಾಡುತ್ತಿದ್ದು ಈಗ ಭಾರೀ ಬೇಡಿಕೆ ಬರುತ್ತಿದೆ. ಈತ ಗಣಪತಿ ಹಬ್ಬದ ದಿನದಂದೇ ಹುಟ್ಟಿದ್ದಾನೆ. ಅಲ್ಲದೆ ಶಾಲೆಯಲ್ಲಿ ನಡೆದಿದ್ದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ಮಣ್ಣಿನ ಗಣಪತಿ ಮೂರ್ತಿ ತಯಾರಿಸಿ ಪ್ರಥಮ ಸ್ಥಾನ ಪಡೆದುಕೊಂಡು ನಂತರ ಅದೇ ಹವ್ಯಾಸ ಬೆಳೆಸಿಕೊಂಡ ಯುವಕ ಪ್ರಾರಂಭದಲ್ಲಿ 2ರಿಂದ 5ರವರೆಗೆ ಗಣಪತಿ ಮೂರ್ತಿ ತಯಾರು ಮಾಡುತ್ತಿದ್ದಾನೆ. ಆದರೆ ಯಾವುದೇ ಗಣಪತಿ ಸಾಚೆ ಬಳಸದೆ ಕೈಯಿಂದಲೇ ತಿದ್ದಿ ತೀಡಿ ಮಾಡಿದ್ದಾನೆ. ಮರುವರ್ಷ 20 ಗಣಪತಿ ಮೂರ್ತಿ ತಯಾರಿಸಿದ್ದು, ಈ ವರ್ಷ 50 ಗಣಪತಿ ತಯಾರಿಸಿದ್ದು ಈತನ ಮೂರ್ತಿಗೆ ಬೇಡಿಕೆ ಬಂದಿದೆ. ಅಲ್ಲದೆ ಈತನ ಕೈಚಳಕ ನೋಡಿದ್ದ ಬೇರೆ ಗಣಪತಿ ಮೂರ್ತಿಕಾರರು ಹಣ ಕೊಡುತ್ತೇವೆ ನಮ್ಮಲ್ಲಿ ಬನ್ನಿ ಎಂದು ಕರೆಯದಿದ್ದರೂ ಯಾವುದಕ್ಕೂ ಸೊಪ್ಪು ಹಾಕದೆ ಸ್ವಂತ ತಯಾರಿಸುತ್ತಿದ್ದಾನೆ. ಗಣಪತಿ ಮೂರ್ತಿ ತಯಾರಾದ ನಂತರ ಪ್ಲಾಸ್ಟರ್ ಗಣಪತಿಗಿಂತ ಹೆಚ್ಚು ಮೆಚ್ಚುವಂಥ ಗಣಪತಿ ತಯಾರಿಸಿ ಎಲ್ಲರ ಗಮನ ಸೆಳೆಯುತ್ತಿದ್ದಾನೆ. ಈ ಬಗ್ಗೆ ಮೂರ್ತಿಕಾರನ ತಾಯಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಗಣಪತಿ ಸುಟ್ಟಿದ್ರಿ, ಹುಟ್ಟಿದ ಮೇಲೆ ಸಾಲಿ ಹಾಕಿದ್ರಿ, ಸಾಲಿ ಹತ್ತು ಸಣ್ಣ ರಾಯಬಾಗ ಹಾಸ್ಟೆಲ್ದಾಗ ಇಟ್ಟಿದ್ದೀರಿ. ಒಂದು ಸಾಲಿ ಹೊಂಟ್ರಿ, ಸಾಲಿ ಹೋಗಾಕತ್ತಾನ ಅಂತ ಮುಂದೆ ಬರ್ಬರ್ತಾ ಸಾಲಿಯಾಗ ಹುಷಾರು ಇದ್ದು ಬಿಡ್ರಿ ಅಂತ ಮುಂದೆ 8ನೇಕ ಬಿಟ್ಟು ಮನೆಗೆ ಬಂದ್ರಿ. ಮನೆಗೆ ಬಂದ ಇಲ್ಲೇ ಸಾಲಿಗೆ ಇಟ್ಟಿವ್ರಿ, ಇಲ್ಲೇ ಸಾಲಿಗೆ ಇಟ್ಟಿವ್ರಿ, ಸಾಲಿ ಗಿಡಣ ಅಂತ ನಾವು ದುಡ್ಕೊಂಡು ತಿನ್ನಾರ್ರಿ, ಮತ್ತೆ ಹೊಟ್ಟೆ ತುಂಬಂಗಿಲ್ಲ ಅಂತೇಳಿ ಬ್ಯಾಡಪ್ಪ ಇಟ್ಟ ಕಲ್ತಿ ಸಾಕಳ ಅಂತೇಳಿ ಬಿಡಿಸಿವ್ರಿ ಸಾಲಿ ರೀ. ಸಾಲಿ ಬಿಡಿಸಿ ಮೇಲತ್ತ ಇದಕ್ಕೆ ಹೋದ್ರಿ, ಇದನ್ನು ಇರ್ತಾರಲ್ಲ ಅಲ್ಲಿ ಇಲ್ಲಿ ಇಸ್ಪಿಡದೆ ಅದು ಇರ್ತಾರಲ್ಲ ಅಲ್ಲಿ ಹೋದ್ರಿ. ಅಲ್ಲಿ ಹೋದ್ಮೇಲೆ ಹತ್ರಿ ಅವ್ರ ಗಣಪತಿ ಮಾಡಕ್ಕೆ ಹಚ್ಚಿರಿ, ಗಣಪತಿ ಮಾಡಕ್ಕೆ ಹಚ್ಚಣ, ಗಣಪತಿ ಮಾಡಿ ಪಾಸ್ ಆಗಿ ಬಂದ್ರ ಅಲ್ಲಿ ಅಲ್ಲಿ ಪಾಸ್ ಆಗಿ ಬರೋಣ, ಮತ್ತೆ ಗಣಪತಿ ಮಾಡಕ್ಕೆ ಹತ್ರಿ ಮಾಡಕ್ಕತ್ತಾನ ಬ್ಯಾಡ ಅಂತೇಳಿ ಬಿಡಿಸಿರಿ. ನಾವು ಎಲ್ಲಿದ್ರೆ ನಾವು ದುಡ್ಕೊಂಡು ತಿನ್ನಾರ ಅದನ್ನೇನು ಮಾಡ್ಕೊತ ಹೋಗ್ಬೇಡಪ್ಪ, ಬೇಡ ಅಲ್ಲಿ ಇಲ್ಲಿ ಹೋಗೋದು ಬೇಡ, ನಮ್ಮ ಹೊಟ್ಟೆ ತುಂಬಂಗಿಲ್ಲ, ದುಡ್ಕೊಂಡು ತಿನ್ನಾರ ಅಂತ ಬ್ಯಾಡ ಅಂತೇಳಿ ಬಿಡಿಸಿವ್ರಿ. ಬಿಡಿಸಂತ ಮತ್ತೆ ತುಡುಗಲ ಅಲ್ಲಿ ಇಲ್ಲಿ ಮಾಡಾಕತ್ರಿ, ಮಾಡಾಕತ್ತಾನ ಅಲ್ಲಿ ಇಲ್ಲಿ ಮಾಡಾಕತ್ತಾನ, ಬೇದಿವ್ರಿ ಬಡ್ದಿವ್ರಿ ಅವನ್ ಕೇಳಾಕ ತಯಾರಲ್ಲ. ಆದ್ರೆ ಮತ್ತೆ ಹಂಗ ತುಡುಗಲೇ ಮಾಡುದು, ಅಲ್ಲಿ ಇಡುದು ಇಲ್ಲಿ ಇಡುದು, ಗಣಪತಿ ಮಾಡಾಕತ್ರಿ ಮಾಡಿ ಹಂಗ ಕೆಲ್ಸ ಕೊಂಡ್ರಿ ಅಂತ ಬೇಸ್ಗೊಳ್ದು ಬಡಿಸ್ಗೊಳ್ದು ಮಾಡಾವ್ರಿ, ಗಪ್ಪ ಇರುದು ಹಿಂಗ ಮಾಡಾಕತ್ತಾನ ಆ ತಳ ಗಪ್ಪ ಆದಿವ್ರಿ, ಗಪ್ಪ ಆಗಣ ಮತ್ತೆ ಕೇಳುವಲ್ಲ ಬ್ಯಾಡ ಅಂತೇಳಿ ಮಣ್ಣು ತಂದಿವ್ರಿ. ಮಣ್ಣು ತಂದ ಕಿಸಿಂದ ಅವ್ರ ಅಪ್ಪನ ಕರ್ಕೊಂಡು ಹೋಗ್ರಿ, ಮಣ್ಣು ತುಂಬ್ಕೊಂಡ್ ಬಂದ್ರಿ. ಈಗ ಒಂದು 2 ವರ್ಷ ಆತ್ರಿ ಗಣಪತಿ ಮಾಡಾಕತ್ತೇನ್ರಿ, ಎಲ್ಲಾರು ಅವರು ರೈತರು ಚಲೋ ಆಗ್ಯಾವು, ಮತ್ತೆ ಹಿಂಗೆ ಯಾರು ಮಾಡಂಗಿಲ್ಲ ಅನ್ನಾಕತ್ರಿ ಅಂದ ಕಿಸಿಂದ ಎಲ್ಲಾರು ನಾವು ಮಾಡಪ್ಪ ನಾವೆಲ್ಲ ಹೋಯ್ತು ಹಂಗೇನು ಮಾಡಕ್ ಹೋಗ್ಬೇಡ ನೀವು ಬಿಡಿಸ್ಬೇಡ್ರಿ ಅನ್ನಾಕತ್ರಿ, ನಾನು ಮಾಡ್ಲಿ ಹೇಳ್ತಳಿ ಬಿಟ್ಟಿವ್ರಿ. ಬಿಡಾಂಗ್ಲೋ ಆಗೈತೆ ನೋಡ್ರಿ. ಏನು ಹೇಳ್ತೀರಿ? ಕೈಲೇನ ಮಾಡ್ಯಾನ್ರಿ, ಮಿಷನ್ ಇಲ್ಲ ಏನಿಲ್ರಿ, ಮತ್ತೆ ಮಿಷನ್ಲೇ ಮಾಡಿಲ್ಲ, ಕೈಲೇ ಇಟ್ಟು ಚಂದ ಮಾಡ್ಯಾನು ಮಿಷನ್ ಅದು ತಂದು ಕೊಟ್ರೆ ಏಟ್ ಮಾಡ್ತಾನು ಅಂತೇಳಿ ಎಲ್ಲ ಹಿಂಗೆ ರೈತರು ಅನ್ನಾಕತ್ರಿ. ನಾನಂತ ಇನ್ನ ಮಿಷನ್ ಅದು ಮುಂದೆ ಇಲ್ರ ತಂದು ಕೊಡಾಕ ಬರ್ತೈತೆ ಅಂತೇಳಿ ಅಂದ್ರು, ನಮ್ಮ ಕೈಯಾಗ್ರ ಅಕ್ಕಿಲಿ ಏನಿಲ್ಲ ಎಟ್ ಮಾಡಿ ಮಾಡ್ತಾನೆ ಮಾಡ್ತಾನೆ ಅವ್ನು ತಿಳಿ ದಟ್ ಅಂತೇಳಿ ಗಪ್ಪ ಇದೀವ್ರಿ ನಾವ್ರಿ. ಹೌದು, ರೊಕ್ಕ ರೀ ಕಬ್ಬಿನ ಮೇಲೆ ತುಡುಗಿಲ್ಲ ತಂದಾರ ನೋಡ್ರಿ. ಎಷ್ಟು ತಗೊಂಬಂದ್ರಿ? ಒಂದು 4,000 ಇಸ್ಕೊಂಬಂದಾನ್ರಿ. ಅವ್ರ ಮಾಡಿ ಗಣಪತಿ ನೋಡಕ್ ಬಂದು ಹೇಳ್ಯಾರ್ರಿ ಅವ್ರು, ನಮಗೂ ಗೊತ್ತಿಲ್ರಿ. ಅವ್ನು ರೊಕ್ಕ ನಾವ ಕೊಟ್ಟಿವು, ಮತ್ತ ಅವ ಹೇಳ್ಯಾನು ಮನ್ಯಾಗ ಯಾರು ಹೇಳಿಲ್ಲ ಅಂತೇಳಿ ಹಾ ಅಂದಿವ್ರ. ಆವಾಗ ಅವ್ರ ಅಪ್ಪಗು ಗೊತ್ತಾತು ನಮಗೂ ಗೊತ್ತಾತು ಅಂತ ಹಿಂಗಿನ ಕೇಳಣ ಕರೋ ಇಸ್ಕೊಂಬಂದೇನಿ, ನಕ್ಕಬ್ಬಿ ಹೋಗಿ ಮುಟ್ಟಿಸ್ತಾನ ತಂದ್ರಿ. ನಾವು ಗಪ್ಪ ಇದೀರಿ, ಮತ್ತೆ ಏನ್ ಮಾಡಿದ್ರಿ ಕೇಳಾವಲ್ರಿ ಅವ, ನಮ್ ಕೇಳಕ್ ಆಗಣ, ಮತ್ತೆ ಬಡಿದು ಹೊಡಿದು ಬ್ಯಾಡ ಅಂತೇಳಿ ಯಾನ್ ಮಾಡ್ತಾನ ಮಾಡ್ಲಿ ಅಂತೇಳಿ ಗಪ್ಪ ಇದೀರಿ ನಾವ್ರಿ. ಈಗ ಈತನ ಕಲೆಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಗಣಪತಿ ಮೂರ್ತಿ ಪಡೆದುಕೊಳ್ಳಲು ಮುಂಗಡ ಹಣ ಕೊಡುತ್ತಿದ್ದಾರೆ. ಅಲ್ಲದೆ ಈತ ಯಾವುದೇ ತರಬೇತಿ ಪಡೆಯದೆ ಯಾವುದೇ ಚಿತ್ರವನ್ನ ಕೈಯಲ್ಲಿ ಕೊಟ್ಟರೆ ಸಾಕು, ಅದರಂತೆ ಮೂರ್ತಿಯನ್ನ ತಯಾರಿಸುತ್ತಾನೆ. ಈ ಭಾಗದಲ್ಲಿ ಹೆಸರು ಮಾಡಿದ್ದಾನೆ. ಇಂತಹ ಪ್ರತಿಭೆಗಳನ್ನು ಸರ್ಕಾರ ಗುರುತಿಸಿ ಪ್ರೋತ್ಸಾಹಿಸಿ ಚಿತ್ರಕಲಾ ಪರಿಷತ್ತಿನ ಸದಸ್ಯನ್ನಾಗಿ ಮಾಡಬೇಕೆಂಬುದೇ ನಮ್ಮ ಆಶಯವಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಮತ್ತೆ ಪ್ಲಾಸ್ಟಿಕ್ ಅದಗೊಳ್ರಿ, ಏನು ಬಾಟ್ಲೆಗೊಳ್ರಿ, ಮತ್ತೆ ಪೆನ್ ಕಡ್ಡಿಗಳ್ರಿ, ಸಣ್ಣ ಹುಡುಗರು ರೀ, ಅವು ಎಷ್ಟು ಬಿದ್ದದ್ದು ತೊಗೊಂಡ್ರೆ ಗಣಪತಿ ಮಾಡ್ತೇವೆ ರೀ. ಅದ್ರ ಲೆಕ್ಕ ತಿದ್ದುಕೊಂಡ್ರೆ ಕಡ್ಡಿ ಡಿಸೈನ್ ಅದು ಮಾಡ್ಕೋತೇವೆ ರೀ. ಮತ್ತೆ ಯಾರೋ ನಮ್ಗೆ ಕಲ್ಸಿಲ್ರಿ ಗಣಪತಿ ಮಾಡಿದ್ರಿ, ನಾವು ಮಾಡ್ತೇವೆ ರೀ ಸ್ವಂತ. ಮತ್ತೆ ನಾ ಶಾಲ್ಯಾಗ ಪ್ರೈಜ್ಗಳು ಬಂದವ ರೀ ಗಣಪತಿ ಮಾಡಂತಲೇ ರೀ, ಪ್ರೈಜ್ ರೀ ಫಸ್ಟ್ ಸೆಕೆಂಡ್ ಬಂದವ ರೀ. ಮತ್ತೆ ನಾವ್ರಿ ಇಲ್ರಿ ಹಳ್ಳಿ ಮನೆಯಾಗ ಇದು ಮಾಡ್ತೇವೆ ರೀ. ಮತ್ತೆ ನಾವು ಯಾವ ಚಿತ್ರ ನೋಡ್ರಿ ಟ್ರ್ಯಾಂಕ್ ತಕೊಂಡ್ರಿ ವಾಪಸ್ ಅದರಲ್ಲೇ ಮಾಡ್ತೇವೆ ರೀ ನೋಡ್ರಿ. ಅದನ್ರಿ ಶಾಲಿ ಎಷ್ಟು ಕಲ್ಸಿರಿ? ಶಾಲಿ 9 ಗಂಟೆ ಕಲ್ತದೇವ್ರಿ. ಬಿಟ್ಟಿರಿ ಶಾಲಿ? ಶಾಲಿ ಬಿಟ್ಟದೇವ್ರಿ. ಈಗ ನಾವು ಚಾಲು ಮಾಡಿದೇವ್ರಿ, ಪೂರ್ವ ಹಿಂದಿನ ಕಾಲದಾಗ ಬಂದಿಲ್ರಿ, ನಾವ ಮಾಡಾಕತ್ತೇವ್ರಿ.
ಅದಿಂಗ ನಿಮ್ಮ ಮನೆಯಗನವರು ನಿನಗೆ ಯಾನ್ ಅಂತಾರೋ ಮಾಡ ಅಂತಾರೋ ಏನು ಬ್ಯಾಡ ಅಂತಾರೋ ಮಾಡನ ಆಗತಾರ ಅವರು ಒಂದು ದಿವಸ ಎಷ್ಟು ಗಣಪತಿ ಮಾಡ್ತೀನಿ ಒಂದು ದಿವಸಕ್ಕೆ ರೀ ಇದನ್ನ ಒಂದು ಗಣಪತಿ ಒಂದು ಗಣಪತಿ ಹಾಂ ಮಣ್ಣದ ಇಲ್ಲಿ ತೊಂಬರ್ತೀರದ ಮಣ್ಣ್ರಿ ಇಲ್ರಿ ಗುಡ್ಡದಾಗ ದೂರ ರೀ ಸೌಸುದಿ ಸೈಡ್ ಹಿಂಗ್ರಿ ಹೋಗಿರಿ ತರ್ತೀವ್ರಿ ಅಲ್ಲಿಂದ ಮಣ್ಣ್ರಿ ರೊಕ್ಕ ಕೊಟ್ರೆ ಹತ್ತಿರ ತಂದ್ರೆ ಇಲ್ಲಿ ಸೇಡಿ ಮಣ್ಣಲ್ಲೇ ಮಾಡ್ತೀವ್ರಿ ಕಾತೀರಿ ಮತ್ತೆ ಹತ್ತಿರಿ ಇದರಲ್ಲಿ ಅದ ಮಾಡ್ರಿ ಅದನ್ನು ಕೂಡಿಸಿರಿ ಮಾಡ್ತೀವ್ರಿ ಗಣಪತಿ ಕೆಂಕಲ್ ಕುಡಿಸೋದಲ್ರಿ ನ್ಯಾಚುರಲ್ ಆಗಿ ಮಾಡ್ತೀವ್ರಿ ಯಾವಾಗ ಇದನ್ನ ವಾರ್ನೆಸ್ ರೀ ಆಯಿಲ್ ಪೇಂಟ್ ರೀ ಇವು ಯಾವ ಕುಡಿಸೋದಲ್ರಿ ನ್ಯಾಚುರಲ್ ಬಣ್ಣನ ಮಾಡ್ತೀವಿ ರೀ ಮತ್ತು ನಾವು ರೀ ಇದನ್ನ ಕಲರ್ ಕೈಲೇನ ಮಾಡ್ತೀವಿ ರೀ ಅನಿಸಿದ್ದಾಗ ಭಾಳ ಬಂದಿದ್ವು ರೀ ಮತ್ತು ರೀ ನಾವು ಚಿತ್ರಕಲೆ ರೀ ಯಾವ ಯಾವ ಚಿತ್ರ ಕೊಟ್ಟರು ಮಾಡ್ತೀವಿ ರೀ ನಾವು ರೀ ಅದು ನೋಡೇ ಮಾಡ್ತೀವಿ ರೀ ಈಗ ಮುಂದೆ ಹಂಗೆ ಮಾಡ್ಕೋತ ಬರೋದು ರೀ ಇನ್ನೂ ಭಾಳ ಮಾಡ್ಬೇಕಂತ ಆಸೆ ಐತೆ ರೀ ಮತ್ತು ರೀ ಬಡತನ ಸಿದ್ದಾಗ ರೊಕ್ಕ ಯಾರು ಸಹಾಯ ಮಾಡೋದಲ್ರಿ ಇಲ್ರಿ ಮತ್ತೆ ಭಾಳ ಹಳ್ಳಿ ಮನ್ಯಾಗ ಮಾಡಾಕತ್ತಾರೆ ನಾವ್ರಿ ನಮ್ಗೆ ಯಾವ ಜಾಗನೂ ಇಲ್ರಿ ಭಾಳ ರೀ ಅಟ್ರಿ ಈಗ ಇಷ್ಟೆಲ್ಲ ಇಷ್ಟೆಲ್ಲ ಗಣಪತಿ ಮಾಡ್ಬೇಕಾದ್ರೆ ಎಷ್ಟು ಖರ್ಚು ಬಂದ ನಿಮ್ಗೆ ನಮ್ಗೆ ಒಂದು 5,000 ಸೇನೆ ಬಂದೈತ್ರಿ ಈಗ ಯಾರು ಕೊಟ್ಟಾರ ರೊಕ್ಕ ರೊಕ್ಕ ರೀ ನಮ್ಮ ಮನ್ಯಾನವ್ರು ನಮ್ಗೆ ನಮ್ಮ ಅಪ್ಪ ರೀ ಮತ್ತು ನಾವ್ರಿ ಇದನ್ನ ದಗದಕ್ಕೆ ಹೋಗ್ರಿ ಇದನ್ರಿ ಕಸ ಕೇತ್ರಿ ಹಿಂಗೆ ದಗದ ಮಾಡಿ ತರ್ತಾರೆ ತಂದ್ರಿ ಅದರಲ್ಲೇ ರೀ ಗಣಪತಿ ಮಾಡಿ ರೊಕ್ಕ ಕೊಟ್ರಿ ತರ್ತಾರೆ ತಮ್ಮ ಹೆಸರೇನು ಅಕ್ಕಪ್ಪ ತಾಯಪ್ಪಕ್ಕೆ ನೋಡ್ರಿ ಯಾವ ಊರು ಸಿದ್ದಾಪುರ ಸಂಜು ಬ್ಯಾಕುಡೆ ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್ ರಾಯಬಾಗ್.